ನಿಮಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ನೀವು ಅಪ್ಪಟ ಕನ್ನಡ ಅಭಿಮಾನಿ ಅಂತ ಗೊತ್ತಾಗುತ್ತೆ. ಯಾವ್ದಾದ್ರು ರಾಜ್ಯದಲ್ಲಿ ಯಾವ್ದಾರು ಹೋಟೆಲ್ಸ್ ಹೋದ್ರೆ ಅಲ್ಲಿ ಯು ಟ್ರೈ ಟು ಸ್ಪೀಕ್ ಕನ್ನಡ, ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀರ. ಸೊ ಇದೆಲ್ಲಿಂದ ಶುರು ಆಯ್ತು ಈ ಕನ್ನಡ ಅಭಿಮಾನ? ಸೊ ನಾವು 12th ತನಕ ನಾನು ಅಳಿಕೆಯಲ್ಲಿ ಓದಿದ್ದು ದಕ್ಷಿಣ ಕನ್ನಡ, ಅಲ್ಲಿ ಅಪ್ಪಟ ಕನ್ನಡ ಟೆಕ್ಸ್ಟ್ ಬುಕ್ ಏನು ಓದ್ತೀವೋ ಹಾಗೆ ಇರ್ತಿತ್ತು. ಕನ್ನಡ ವಾಸ್ ಎವ್ರಿವೇರ್ ಫಾರ್ ಮಿ, ನನಗೆ ಅದು ಇಂಪಾರ್ಟೆನ್ಸ್ ಇಲ್ಲ, ಇಟ್ ವಾಸ್ ಅ ವೇ ಆಫ್ ಲೈಫ್. ಅಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ರಾಮೇ ಕಾಲೇಜಲ್ಲಿ ಇದು ಮಾಡಿದೆ. ಆ ಏಜಲ್ಲಿ ನಾವು ಹೊರಗಡೆ ಹೋಗ್ತಿರ್ತೀವಿ, ವಿ ಹ್ಯಾವ್ ದಟ್ ಸೆನ್ಸ್ ಆಫ್ ಒಂಥರ ಕೂಲ್ನೆಸ್ ಅಂತ ಇದಿರುತ್ತೆ. ಅಲ್ಲಿ ನಾನು ಡ್ರಿಫ್ಟ್ ಆದೆ ಈ ಕನ್ನಡದಿಂದ. ನಾನು ಒಂಥರ ಓಕೆ ಇಂಗ್ಲೀಷಲ್ಲಿ ಮಾತಾಡೋಣ, ಅದೊಂದು ಏಜಲ್ಲಿ ಅದೊಂದು ಬರುತ್ತೆ. ಆಗಲೂ ನಂಗೆ ರಿಯಲೈಸ್ ಆಗಿಲ್ಲ ಕನ್ನಡ ಯಾಕೆ ಇಂಪಾರ್ಟೆಂಟ್ ಅಥವಾ ಆ ಕ್ವೆಶನ್ಸೇ ಬರಲಿಲ್ಲ ನನ್ನ ಮೈಂಡಲ್ಲಿ. ಅಲ್ಲಿಂದ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಆಗಕ್ಕೆ ಐ ಎ ಎಸ್ ಎಕ್ಸಾಮ್ಗೆ ನಾನು ಡೆಲ್ಲಿಗೆ ಹೋದೆ. ಡೆಲ್ಲಿನಲ್ಲಿ ಏನಾಯಿತು, ಕಂಪ್ಲೀಟ್ಲಿ ಡಿಫ್ರೆಂಟ್ ಕಲ್ಚರ್, ಇಟ್ ವಾಸ್ ಕಂಪ್ಲೀಟ್ಲಿ ಏಲಿಯನ್ ಟು ಮೀ. ಅವಾಗ ನನಗೆ ಒಂದು ಡಿ ಟಿ ಎಚ್ ಹಾಕ್ಸ್ಕೊಂಡೆ. ಏನಕ್ಕೆ ಅಂದರೆ ಉದಯ ಇದರಲ್ಲಿ ಹಾಡುಗಳು ಹಾಕ್ತಿದ್ದ. ನಾನು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ಕಾಲೇಜ್ ಟೈಮಲ್ಲಿ ನೋಡೇ ಇರಲಿಲ್ಲ. ನನಗೆ ಅದೇನೋ ಫ್ಲ್ಯಾಶ್ ಆಯಿತು, ಅಟ್ಲೀಸ್ಟ್ ಕನ್ನಡ ಇದು ಕೇಳೋಣ, ನನಗೆ ಕಣ್ಣು ಇದು ಕಿವಿಗೊಂಚೂರು ತಂಪಾಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಕುವೆಂಪುದು ಒಂದೆರಡು ಬುಕ್ ತೊಗೊಂಡೆ. ಎಷ್ಟು ದೊಡ್ಡ ಇನ್ಫ್ಲುಯೆನ್ಸ್ ಆಯಿತು ನನಗೆ ಅಂದರೆ ಅದು ರಾತ್ರಿ ಅಲ್ಲಿ ತುಂಬ ಶೆಕೆ, ಲೈಕ್ 45-49 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗಿದ್ದು ಇದೆ. ಅವಾಗ ನಾನು ಸುಮ್ಮನೆ ರಾತ್ರಿ ಕುವೆಂಪುದು ಬುಕ್ ಓದ್ತಿದ್ದೆ, ಕಾನೂರು ಸುಬ್ಬಮ್ಮ ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಅದು ಓದ್ತಿದ್ದಂಗೆ ಅದೆಲ್ಲ ಮಲೆನಾಡದ ಬಗ್ಗೆನೇ ಬರೆದಿದ್ದಾರೆ. ಸೊ ನಮ್ಮದು ಒಂಥರ ರಿಲೇಟ್ ಆಗುತ್ತೆ ತುಂಬ, ನಮ್ಮ ಅಜ್ಜಿ ಮನೆ ಮತ್ತಿದ್ದೆಲ್ಲ ಮಲೆನಾಡ್ದೇನೆ, ಅದು ಅಲ್ಲೇ ಇದ್ದೀನಿ ಅಂತ ಆಗ್ತಿತ್ತು ನನಗೆ. ಸೊ ಇಟ್ ಯೂಸ್ ಒಂಥರ ತಂಪು ತಂಪು ಅನ್ಸೋದು ನನಗೆ, ನಿದ್ದೆ ಬಂದ್ಬಿಡ್ತಿತ್ತು. ಅಟ್ ಲೀಸ್ಟ್ ಫಾರ್ ಹಾಫ್ ಆನ್ ಅವರ್ ನಾನು ಓದಿದ್ರೆ ಅಲ್ಲಿಗೆ ಇದಾಗ್ತಿತ್ತು. ಅಲ್ಲಿಂದ ನನಗೆ ಅದು ನನಗೆ ಗೊತ್ತಿಲ್ಲದಂಗೆನೆ ದಿಸ್ ಕನ್ನಡ ಪ್ರೋ ಕನ್ನಡ. ಪ್ರೋ ಕನ್ನಡ ಅಂದರೆ ಐ ಆಮ್ ನಾಟ್ ಅನ್ ವೆರಿ ಅಗ್ರೆಸಿವ್ ಇದು ಪ್ರಮೋಟ್ ಮಾಡೋದಂತಲ್ಲ, ಬಟ್ ಏನಂದರೆ ನಂದ ನಾಡಿನಲ್ಲಿ ನಾನು ಇದ್ದೀನಿ, ನನ್ನ ಕಲ್ಚರ್ ಉಳಿಸೋದು ನನ್ನ ಜವಾಬ್ದಾರಿ. ಅಟ್ ಲೀಸ್ಟ್ ನನ್ನ ಸುತ್ತಮುತ್ತ ನಾನೇನು ಕನ್ನಡ ಮಾತಾಡೋರು ಕೂಲ್ ಅಲ್ಲ ಅಂತ ಒಂದು ಇದು ಬಂದಿದೆ. ಸೊ ಅದರಲ್ಲಿ ನಮ್ಮ ಜನ್ರೇಷನ್ ತಪ್ಪಿದೆ, ನಾವು ಒಪ್ಕೊಳ್ತೀನಿ ಅದು. ಅದು ಬಟ್ ಆ ಸರಿ ಮಾಡೋ ಇದನ್ನು ಅವಕಾಶ ನಮಗಿದೆ ಇವಾಗ್ಲೂ. ಆಮೇಲೆ ಇನ್ನೊಂದು, ನಾವು ಕನ್ನಡ ಫಿಲಮ್ಸನ್ನು ಇದರಲ್ಲಿ ಮೇಜರ್ ಫ್ಯಾಕ್ಟರ್. ನಂದು ಚಿಕ್ಕಪ್ಪನ ಮಕ್ಕಳಿದ್ದಾರೆ ಇಬ್ರು, ಅವಾಗ್ಲಿಂದನೇ ಅವ್ರು ಚಿಕ್ಕದ್ರಿಂದ ನಾನು ಪುನೀತ ರಾಜ್ಕುಮಾರ್ ಡೈಲಾಗ್ಸ್ ಹೊಡೆಯೋದು, ಶಿವಣ್ಣ ಅವ್ರ ಡೈಲಾಗ್ ಹೊಡೆಯೋದು, ಹಿಂಗೆ ಹಂಗೆ ಬೆಳ್ಕೊಂಬಂದಿದ್ದು. ಇವಾಗ ರಕ್ಷಿತ್ ಶೆಟ್ಟಿ ಅಂದರೆ ತುಂಬ ಇಷ್ಟ ಅವ್ರಿಗೆ, ಅಥವಾ ಇದು ಕರ್ವ ಮೂವಿ ನೋಡಿ ನವನೀತ್ ಇವ್ರದ್ದು ಫ್ಯಾನ್ ಆಗಿದ್ದಾರೆ. ಆ ಥರ ಇನ್ಫ್ಲುಯೆನ್ಸಸ್ ಬರಬೇಕು ಅವ್ರಿಗೆ. ಸೊ ನಾನು ಆದಷ್ಟು ಕನ್ನಡ ಸಿನಿಮಾಗಳಿಗೆ ಹೋಗೇ ಹೋಗ್ತೀನಿ, ಸ್ಪೆಷಲಿ ಈಗ ಬ್ಯಾಂಗ್ಳೂರ್ ಪೋಸ್ಟಿಂಗ್ ಆಗಿದೆ, ನಾನು ಒಂದು ಫಿಲಮ್ ಬಿಡಲ್ಲ. ಕೆಲವೊಂದು ನಾವು ಇದೇನು ಮಾಡೋದಂದರೆ ನಾನು ಸಾರ್ ಹೋಟೆಲ್ಸ್ಗೆ ಹೋದ್ರೂ ಅಥವಾ ಕೆಲವು ಫಾರಿನ್ ಇವು ಹೋಟೆಲ್ ಚೈನ್ಗಳಿದ್ದಾವೆ, ಒಂದು ಬೇಜಾರಾಗೋದೆಂದರೆ ಕನ್ನಡ ಕ್ಲೈಂಟ್ಸ್ ಬರ್ತಾರೆ ಅಂತಲೇ ಅವ್ರಿಗೆ ಇದಾಗಲ್ಲ, ದೇ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್ ಅಟ್ ಆಲ್. ಅವ್ರ ಪಾಲಿಸಿನಲ್ಲೇ ಇಲ್ಲ ಅದು. ಸೊ ಅವ್ರ ಹತ್ರ ಎಲ್ಲ ಹೋಗಿ ನಾನು ಸಮಾಧಾನವಾಗಿ ಹೇಳ್ತೀನಿ ಅವ್ರಿಗೆ, ಐ ರೈಸ್ ಅ ಕಂಪ್ಲೇಂಟ್ ಟ್ವಿಟರ್, ನಾನು ಅಡ್ವರ್ಸ್ ಆಗಿ ಕಮೆಂಟ್ ಮಾಡ್ತೀನಿ. ಅಂದರೆ ನಾನು ಹೇಳಿದೆ ಅಂದರೆ ನಾನೊಬ್ಬ ಕನ್ನಡಿಗಾಗಿ ನನ್ನ ಹತ್ರ ದುಡ್ಡಿದೆ, ನಾನು ಬೇರೆ ಯಾವ ಭಾಷೆನೂ ಬರಲ್ಲ, ಸೊ ನಾನು ಹೋಟ್ಲಲ್ಲಿ ಹೋಗಿ ತಿನ್ನಂಗೆ ಇಲ್ವಾ ಅಂತ ನಾನು ಕೇಳ್ತೀನಿ. ಅವ್ರಿಗೆ ಅದೆಲ್ಲ ಉತ್ತರನೇ ಇರಲ್ಲ ಅದಕ್ಕೆಲ್ಲ. ಸೊ ಅಂಥದ್ದೆಲ್ಲ ಕೆಲವೊಂದೆಲ್ಲ ಕೆಲವು ಸ್ಟೋರ್ಸೆಲ್ಲ ನಾವು ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಹೋದಾಗ ಅವ್ರು ಕನ್ನಡ ಮಾತಾಡೋರ್ನ ಇದು ಮಾಡಿದ್ದಾರೆ. ಕೆಲವೊಂದೆಲ್ಲ ಖುಷಿ ಆಗುತ್ತೆ. ಈ ಸರಿ ಐ ಪಿ ಎಲ್ ಅಲ್ಲೂ ಕನ್ನಡ ಟ್ವೀಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಕಬಡ್ಡಿ ಇದರಲ್ಲೆಲ್ಲ. ಸೊ ಈ ಥರ ಮೆತ್ತಮೆತ್ತಗೆ ವಿ ಶುಡ್ ಪುಟ್ ವೇವ್ ಸ್ಟೆಪ್ಸ್. ಬಟ್ ನಾವೊಂದು ನಮ್ಮ ಜನ್ರೇಷನ್ಗೆ ನಾವು ಅಪೀಲ್ ಮಾಡೋದು, ಏನು ನಮ್ಮ ಸಂಸ್ಕೃತಿ ಕಾಪಾಡಬೇಕು, ಏನು ಇದು ಕಂಪ್ಲೀಟ್ಲಿ ಜವಾಬ್ದಾರಿ ನಮ್ಮ ಹತ್ರ ಇದೆ. ವಿಮರ್ಶೆಗಳು ಸ್ಟಾರ್ಟ್ ಮಾಡಿ ನಿಮ್ಮ ಸುತ್ತಮುತ್ತ ಜನರ ಹತ್ರ, ಎನ್ಕರೇಜ್ ಪೀಪಲ್ ಟು ಲರ್ನ್. ನಾವೇನು ಮಾಡೋದಬೇಕಾಗಿಲ್ಲ, ಬೇರೆಯವರಿಗೂ ಕನ್ನಡ ಕಲಿಸೋದು ಬೇಕಾಗಿಲ್ಲ. ನಮ್ಮ ಕನ್ನಡಿಗರು ಏನಿದ್ದಾರೆ ಅವರು ಆ ಡ್ಯೂಪ್ಲಿಕೇಟ್ ಸೆನ್ಸ್ ಆಫ್ ಇದೇನಿದೆ ಕನ್ನಡ ಮಾತಾಡ್ರಿ ಏನೋ ಅನ್ಕೊಂಡ್ಬಿಡ್ತಾರೆ, ಅದೆಲ್ಲ ಬಿಟ್ಬಿಟ್ಟು ಕೆಲವೊಂದ್ಸರಿ ಬೇಜಾರಾಗುತ್ತೆ. ನಮ್ಮ ಕನ್ನಡದವ್ರಿಗೆ ನಮ್ಮ ಮಾತೃಭಾಷೆ ಮಾತಾಡಕ್ಕೆ ಅಷ್ಟು ಶೇಮ್ ಅನ್ಸುತ್ತೆ ಅಂದ್ರೆ ಇನ್ನೇನು ಯಾಕೆ ಕಾಪಾಡ್ತಾರೆ? ಸೊ ನಾನು ಫ್ರೆಂಡ್ಸ್ಗೂ ಅದೇ ಹೇಳೋದು, ಕೂಲಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಮತ್ತು ಇದು ಮಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ನಮ್ಮದು ಆ ಲೋಕಲ್ ಸ್ಲ್ಯಾಂಗ್ ಬರಬೇಕು. ಈಗ ಟ್ವಿಟರ್ ಒಂದು ಟ್ವಿಟರ್ ಓಪನ್ ಮಾಡಿ, ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಫ್ಲೋರ್ ಇಸ್ ಲಾವಾ ಅಂತ ಎಲ್ಲೋ ಸಪೋಸ್ ಇಫ್ ಯು ಡೋಂಟ್ ಟು ಡು, ನಿಮಗೇನೋ ಒಂದು ಮಾಡಬೇಕು ಇಷ್ಟ ಇಲ್ಲ ಅನ್ಕೊಳ್ಳಿ, ನಿಮಗೆ ಒಂದು ಬನ್ ತಿನ್ನಕ್ಕೆ ಇಷ್ಟ ಇಲ್ಲ ಅನ್ಕೊಳ್ಳಿ. ಸೊ ಅಲ್ಲಿ ಏನು ಹೇಳ್ತಾರೆ ಅಂದರೆ ವೆನ್ ದ ಬನ್ ಇಸ್ ಲಾವಾ ಅಂದರೆ ಇಟ್ಸ್ ಸೋ ಹಾಟ್ ಯು ಡೋಂಟ್ ಟು ಟಚ್ ಇಟ್ ಅಂತ ರೀತಿ. ಆನ್ ಅ ಡೈಲಿ ಬೇಸಿಸ್ ಈ ಥರ ಕ್ರಿಯೇಟ್ ಆಗ್ತಾ ಇದೆ ನಮ್ದು ಕನ್ನಡ. ನಾನು ಲೋಕಲ್ ನಾನು ಮಾತಾಡೋಕೆ ನಾನು ಚಿಕ್ಕದ್ರಿಂದ ಏನು ಪದಗಳು ಯೂಸ್ ಮಾಡ್ತಿದ್ನೋ, ಏನು ಫ್ರೇಸಸ್ ಯೂಸ್ ಮಾಡ್ತಿದ್ನೋ, ಅದೇ ಇದೆ, ಡೆವಲಪ್ ಆಗಿಲ್ಲ ಲ್ಯಾಂಗ್ವೇಜ್ ಲೈಕ್ ವರ್ಡ್. ಅದು ನೀವು ಸೆನ್ಸರ್ ಮಾಡ್ಬೋದು, ನಾನು ಹೇಳ್ತೀನಿ. ಏನೋ ಒಂದು ಆಗುತ್ತೆ ಅವ್ನಿಗೆ ಇಷ್ಟ ಆಗಿಲ್ಲ, ಓ ಶಿಟ್ ಮ್ಯಾನ್ ಅಂತಂದು ಪೇರೆಂಟ್ಸ್ ಏನೂ ಮಾಡಲ್ಲ. ಅದನ್ನೇ ಅವ್ನು ಕನ್ನಡದಲ್ಲಿ ಅವನೇನಾದ್ರು ಬೈದ್ರೆ ಇಟ್ ಬಿಕಮ್ಸ್ ಸಚ್ ಅ ಬ್ಯಾಡ್, ಅಂದರೆ ಏನೋ ಆಕಾಶನೇ, ಬೋತ್ ಆರ್ ರಾಂಗ್. ಬಟ್ ಇದೇನಕ್ಕೆ ಡಿಫ್ರೆನ್ಸ್ ಬಂತು? ತುಂಬ ಇದಿದೆ. ಬಟ್ ಏನಂದರೆ ನಾನು ಅಪೀಲ್ ಮಾಡೋದು, ನಿಮ್ಮ ಇದರಲ್ಲಿ ಎಷ್ಟಾಗುತ್ತೆ ಯು ಟ್ರೈ ಟು ಡೂ ಇಟ್, ಆದಷ್ಟು ಕನ್ನಡ ಮಾತಾಡಿ, ನಿಮ್ದು ಲೋಕಲ್ ಇದನ್ನು ಮಾತಾಡಿ, ಆ ಸೊಗಡನ್ನು ಉಳಿಸ್ಕೊಳ್ಳಿ, ನೋಡೋಣ. ಇಟ್ಸ್ ವೆರಿ ಪಾಸಿಟಿವ್. ಈಗೆಲ್ಲ ಸ್ಟಾರ್ಟ್ ಆಗ್ತಿದೆ ವಿಮರ್ಶೆ ಯೂತಲ್ಲಿ. ಸೊ ಯುನೋ ಐ ಥಿಂಕ್ ಇಟ್ ವಿಲ್ ಡೆವಲಪ್ ಲೇಟ್. ನಮಗೆ ಎಕ್ಸಾಮಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಸಲ್ಲಿ ನಮ್ಗೆ ಕೊಡಬೇಕಾದ್ರೆ ಇಂಗ್ಲೀಷ್ ಪ್ಯಾರಾಗ್ರಾಫ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಮತ್ತು ಕನ್ನಡನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೋದು ಅವೆಲ್ಲ ಇರುತ್ತೆ. ಅವಾಗ ನನಗೆ ಗೊತ್ತಾಯ್ತು ನಾನು ಎಷ್ಟು ವೀಕ್ ಇದ್ದೀನಿ, ನನ್ನ ಆ ಪದ ಜೋಡಣೆ ಮತ್ತು ನನ್ನ ವೊಕ್ಯಾಬ್ಯುಲರಿನೇ ಇರಲಿಲ್ಲ ನನಗೆ ಕನ್ನಡದಲ್ಲಿ. ಬಟ್ ಇವಾಗ ನಾನು ನೋಡಿದಾಗ ನನ್ನ ಪರ್ಸ್ನಲ್ ಇಂಪ್ರೂವ್ಮೆಂಟ್ ಇದೆ. ಬಟ್ ಅದೇ ಇನ್ನೂ ಇದು ಸಾಲದು. ಏನಂದರೆ ಕಂಪ್ಲೀಟಾಗಿ ನಾನು ನಿಂತು ನಿರರ್ಗಳವಾಗಿ ಕನ್ನಡ ಮಾತಾಡಂಗೆ ಆಗ್ಬೇಕು ನಾನು, ಅದು ನನ್ನ ಆಸೆ ಕೂಡ ಇದೆ. ಬಟ್ ಇನ್ನೊಂದು ನಾನು ಕೆಲವೊಂದು ಹೇಳ್ತೀನಿ. ಚಿಕ್ಕಪ್ಪನ ಮಗ
ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದಾರೆ, ಅವರಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗ ಅವರೊಂದ್ಸರಿ ಕರೆದ್ಬಿಟ್ಟು ಒಂದು ವೆರಿ ಫನ್ನಿ ಇದು ಹೇಳಿದ್ರು, ನಿಮ್ಮ ಮಗ ಕನ್ನಡದಲ್ಲಿ ಥಿಂಕ್ ಮಾಡ್ತಿದ್ದಾನೆ ಅಂತ. ನಾವು ಅವ್ರು ಕೇಳಿದ್ ಏನದು ಕನ್ನಡದಲ್ಲಿ ಥಿಂಕ್ ಮಾಡ್ತಿದ್ದಾನೆ ಅಂದ್ರೆ, ಇಲ್ಲ ಇಲ್ಲ ಅವನು ಕನ್ನಡದಲ್ಲಿ ಥಿಂಕ್ ಮಾಡ್ಬಿಟ್ಟು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಬಾರಿ ಚೆನ್ನ, ಆ ಥರ ಆಗಬಾರ್ದು, ಇಂಗ್ಲೀಷಲ್ಲಿ ಥಿಂಕ್ ಮಾಡಬೇಕು ಅನ್ನೋ ಅಂತಂದರು. ನಾವು ಅವ್ರಿಗೆ ಓಪನಾಗಿ ಹೇಳ್ಬಿಟ್ಟು ಬಂದ್ವಿ, ಏನಿದು ನೀವು ಈ ಥರ ಇದು ಮಾಡ್ತೀವಿ, ಇಲ್ಲ ಇಲ್ಲ ಮನೇಲಿ ನೀವು ಆದಷ್ಟು ಇಂಗ್ಲೀಷ್ ಮಾತಾಡಕ್ಕೆ ಟ್ರೈ ಮಾಡಿ, ಅವಾಗ ಇಂಗ್ಲೀಷಲ್ಲಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆ ಮಟ್ಟಕ್ಕೆ ಹೋಗಿದೆ, ಎಲ್ಲ ಎಲ್ಲಿ ಬರ್ತಿರೋದು, ಎಲ್ಲ ನಾವೇ ಕಾರಣ ಇದಕ್ಕೆ. ಇವಾಗ ನಾವು ಹೊರಗಡೆ ಹೋದರೆ ನನಗೆ ಗೊತ್ತಿರೋರನ್ನೇ ಕನ್ನಡ ಗೊತ್ತಿರ ಚೆನ್ನಾಗಿ ಮಾತಾಡೋರನ್ನು ಮನೇಲಿ ಚೆನ್ನಾಗಿ ಕನ್ನಡ ಮಾತಾಡೋರನ್ನು ಹೊರಗಡೆ ಆದಷ್ಟು ಬೇರೆ ಭಾಷೆಗಳು ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ತಪ್ಪು ಸರಿ ಅನ್ನೋ ವಿಷಯ ಹೋಗೋದು ಬೇಡ, ಏನಂದರೆ ನಮ್ಮ ಕಲ್ಚರ್ನ ಯಾರು ಉಳಿಸ್ಕೊಳ್ತಾರೆ? ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ರೂಲ್ಸ್ ನಾವು ಹಾಕೊಳ್ಳೋಕ್ಕಲ್ಲ. ಬಟ್ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮ ಯೂತ್ಗೆ ಅವರಿಗೆ ಉತ್ತರ ಬರುತ್ತೆ ಅಂತ ನಂಗೆ ಅನಿಸುತ್ತೆ.